उत्तिष्ठ नरशार्दूल कर्तव्यं दैवमान्हिकं कौसल्या सुप्रजा राम पूर्वा संध्या प्रवर्त। हेलो एवरीवन, वेलकम बैक टू अवर चैनल। सो इवत्तिन व्लॉग इवग स्टार्ट मारता इदिनी। बेळ्ळिगे 9 गंटे आगिदे, अम्म इवग दरले कुत्रिगेल्ल हुद्दिस्ता इद्दाळे, याकंद्रे मळे बरुव हागित्तु, तुंबा टाइम आयितु, इन्नु मळेने बंदिल्ल, इवत्तादरू बरबहुदेनो गोत्तिल्ल। सो कमलशिलेगे कूड होग्लिक्किदे। सो कमलशिलेगे होद्रे अल्लिन वीडियोन निम्म जोते शेर मार्तीनि। सो होगु मुंचे मनेयल्लि एल्ल केलस माडि होग्बेकल्वा, सो हागागि अम्म दनकरुगळिगे हुल्लन्न सवरुत्ता इद्दाळे। ವಾವ್, ಹಣ್ಣ ಐತಮ್ಮ? ಹಣ್ಣ ಇಲ್ಲ, ಬೆಳ್ದಿ ಕೊಯ್ತೇನ? ಹ್ಮ್ ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ನಾವು ಕಮಲಶಿಲೆ ದೇವಸ್ಥಾನಕ್ಕೆ ಹೊರಟಿದ್ವಿ, ನಾನು ಮತ್ತು ಅಮ್ಮ ಅದ್ವಿನ್ ಅರ್ಣ. ಸೊ ಇವತ್ತು ಸಂಕಷ್ಟಹರ ಚತುರ್ಥಿ, ಸೊ ಹಾಗೆ ಹೋಗಿ ದೇವಿ ದರ್ಶನ ಮಾಡಿ ಬರೋಣ ಅಂತ. ನಮ್ಮ ಪೇಟೆಯಿಂದ ಕಮಲಶಿಲೆಗೆ 11:35ಕ್ಕೆ ಬಸ್ ಇರುತ್ತೆ. ಸೊ ಅದೇ ಬಸ್ಸು ರಿಟರ್ನ್ ಬರುವಾಗ 1:55ಕ್ಕೆ ಬರುತ್ತೆ. ಸೊ ಈಸಿಯಾಗಿ ನಾವು ಕಮಲಶಿಲೆನ ತಲುಪಬಹುದು. ಇನ್ನು ಕಮಲಶಿಲೆಗೆ ಹೋಗಬೇಕಾದ್ರೆ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ, ಅಂದರೆ ಗಂಡಸರಿಗೆ ಬನಿಯನ್ ಮತ್ತು ಶರ್ಟನ್ನು ತೆಗಿಬೇಕು. ಇನ್ನು ಊರಿಗೆ ಬಂದರೆ ಈ ದೇವಿ ದರ್ಶನ ಮಾಡದೆ ನಾವು ಹೋಗೋದಿಲ್ಲ. ಸೊ ಹಾಗಾಗಿ ಇವತ್ತೊಂದು ಒಳ್ಳೆ ದಿನ ಅಂತ ಹೇಳಿ ದೇವಿ ದರ್ಶನ ಮಾಡಲಿಕ್ಕೆ ಬಂದ್ವಿ. ಮೊದಲಿಗೆ ಹಣ್ಕಾಯನ್ನು ಮಾಡಿದ್ವಿ. ಇಲ್ಲಿ ಇನ್ನೊಂದು ವಿಶೇಷತೆ ಅಂದರೆ ಎಲ್ಲ ದೇವರುಗಳನ್ನು ಈ ನಮ್ಮ ಕಮಲಶಿಲೆಯಲ್ಲಿ ನೋಡ್ಬೋದು. ಇನ್ನು ನೀವಿಲ್ಲಿ ನೋಡ್ತಾ ಇರೋದು ಯಕ್ಷಗಾನ, ಯಕ್ಷಗಾನದ ಸ್ಟ್ಯಾಚು, ಬಸ್, ಹಾಗೆ ಕಮಲಶಿಲೆ ದೇವಸ್ಥಾನದ ಸ್ಟ್ಯಾಚು ಕೂಡ ಇದೆ. ಇದು ಬಂದು ಕಮಲಶಿಲೆ ದೇವಸ್ಥಾನ ಹೇಗಿದೆ ಅನ್ನೋದನ್ನು ಇಲ್ಲಿ ನೀವು ನೋಡ್ಬೋದು. ಇನ್ನು ಪ್ರತಿದಿನ ಮಧ್ಯಾಹ್ನ 12:30ಗೆ ಮಹಾಮಂಗಳಾರತಿ ಕೂಡ ಇರುತ್ತೆ. ಸೊ ಮಹಾಮಂಗಳಾರತಿಗೆ ಎಷ್ಟೊಂದು ಜನ ಸೇರಿರ್ತಾರೆ ಗೊತ್ತಾ? ಮಂಗಳಾರತಿ ಆದ ತಕ್ಷಣವೇ ಊಟ ಸ್ಟಾರ್ಟ್ ಆಗುತ್ತೆ. ಊಟ ಅಂತೂ ಕೇಳಬೇಕಾ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕಮಲಶಿಲೆ ಊಟ. ಸೊ ಇಲ್ಲಿನ ಊಟ ವರ್ಣಿಸಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇವಾಗ ಊಟದ ಸಮಯ. ಇನ್ನು ಯಾವುದೇ ದೇವಿ ದೇವಸ್ಥಾನಕ್ಕೆ ಹೋದರೂ ಕೂಡ ಮುತ್ತೈದೆಯರು ಬಳೆ ಇಟ್ಕೊಂಡು ಬರ್ತಾರೆ. ಇನ್ನು ನಾವಂತೂ ಅಪರೂಪ ಅಲ್ವಾ? ಸೊ ಹಾಗಾಗಿ ಅಮ್ಮ ನಾನು ಬಳೆ ಇಟ್ಕೊಂಡು ಬರೋಣ ಅಂತ ಹೇಳಿ ಅಲ್ಲಿಗೆ ಹೋದ್ವಿ. ಸೊ ಇನ್ನು ಕಮಲಶಿಲೆಯಿಂದ ಬಂದಮೇಲೆ ವ್ಲಾಗನ್ನು ಸಂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮನೆಯಲ್ಲಿ ಇರುವಂತಹ ಒಂದೆಲಗ ಸಪ್ಪನ್ನು ನಾನು ತೆಗೆದುಬಿಟ್ಟು ಒಂದು ಫಾಟಲ್ಲಿ ನಟ್ಬಿಡೋಣ, ಅದು ಚೆನ್ನಾಗಿ ಚಿಗುರ್ಕೊಂಡ್ರೆ ನಾನು ಪುಣೆಗೆ ಹೋಗುವಾಗ ತೆಗೆದುಕೊಂಡು ಹೋಗ್ಬೋದು ಅಂತ ಹೇಳಿ ಇವಾಗ ನಡ್ತಾ ಇದ್ದೀನಿ. ಇನ್ನು ಅದನ್ನು ನಡಲಿಕ್ಕೆ ಅಮ್ಮ ಸ್ವಲ್ಪ ಕೆಂಪು ಮಣ್ಣು ಮತ್ತು ಇನ್ನು ಗೊಬ್ಬರ, ಅದರ ಬದಲಿಗೆ ನಾನಿವತ್ತು ಆಡಿನ ಗೊಬ್ಬರವನ್ನು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಉರಗನ ಸೊಪ್ಪನ್ನು, ಅಂದರೆ ಒಂದೆಲಗ ಸೊಪ್ಪನ್ನು ಹಾಕಿ ನೆಡ್ತೀನಿ.
ಇವತ್ತು ನಾನು ರಸಂ ಪೌಡರ್ ಮಾಡಲಿಕ್ಕೆ ಹೊರಟೆ. ಇಲ್ಲಿ ನಾನು 80 ಮೆಣಸನ್ನು ತೆಗೆದುಕೊಂಡಿದ್ದೆ ಅಳತೆಗೆ. ಇವತ್ತು ನಾನು ರಸಂ ಪೌಡರನ್ನು ಮಾಡಲಿಕ್ಕೆ ಹೊರಟೆ. ಇಲ್ಲಿ ನಾನು ರಸಂ ಪೌಡರ್ ಮಾಡಲಿಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ರೆಡಿ ಮಾಡಿ ಇಟ್ಕೊಳ್ತೀನಿ. ಇಟ್ಕೊಂಡಿದ್ದೆ ಇದು ಬಂದು ಬ್ಯಾಡಿಗೆ ಮೆಣಸು, 80-90 ಮೆಣಸನ್ನು ತೆಗೆದುಕೊಂಡಿದ್ದೆ. ಇದು ಜೀರಿಗೆ ಮತ್ತು ಸಾಸಿವೆನ ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು. 5 ಟೇಬಲ್ಸ್ಪೂನ್ ಜೀರಿಗೆ, 5 ಟೇಬಲ್ಸ್ಪೂನ್ ಸಾಸಿವೆ, ಮೆಂತ್ಯೆ 2.5 ಟೇಬಲ್ಸ್ಪೂನ್, ಹಾಗೆ ಇಲ್ಲಿ 10 ಕಡ್ಡಿ ಕರಿಬೇವು, ಇಲ್ಲಿ 20 ಟೇಬಲ್ಸ್ಪೂನ್ ಕೊತ್ತಂಬರಿ ಬೀಜ, ಹಾಗೆ ಹಿಂಗು. ಇಲ್ಲಿ ನಾನು ನೀರು ಹಿಂಗನ್ನು ತೆಗೆದುಕೊಂಡಿದ್ದೆ, ಇದನ್ನು ನೋಡಿ ಹಾಕ್ಕೊಳ್ಬೇಕು. ಸೊ ಇವಿಷ್ಟನ್ನು ಒಟ್ಟಿಗೆ ಫ್ರೈ ಮಾಡಬೇಕು. ಫ್ರೈ ನಾನು ಹೇಗೆ ಮಾಡ್ಕೊಳ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಡಾಯಿನ ತೆಗೆದುಕೊಂಡಿದ್ದೆ. ಮೊದಲಿಗೆ ಮೆಣಸನ್ನು ಹುರ್ಕೊಳ್ತೀನಿ. ಮೆಣಸನ್ನು ಸಪ್ರೇಟಾಗಿ ಹುರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆಯಿಲನ್ನು ಹಾಕಿ ಹುರ್ಕೊಳ್ತಾ ಇದ್ದೆ, ಯಾಕಂದರೆ ಇದನ್ನು ನಾನು ನಾಳೆ ಸಾರು ಮಾಡಲಿಕ್ಕಿದ್ದೇನೆ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಮಾಡುವ ಈ ರಸಂ ಪೌಡರನ್ನು 50 ಜನಕ್ಕೂ ಜಾಸ್ತಿನೇ ರಸಮನ್ನು ಹೇಗೆ ಮಾಡೋದು ಅನ್ನೋದನ್ನು ಮುಂದಿನ ವಿಡಿಯೋ ಅಂದರೆ ನಾಳಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಉಳಿದ ಎಲ್ಲ ಮಸಾಲೆ, ಬೇವಿನ ಸೊಪ್ಪು ಒಂದನ್ನು ಬಿಟ್ಟು ಹಿಂಗನ್ನು ಕೂಡ ಸೇರಿಸಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ಹಿಂಗನ್ನು 1/2 ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇವಿಷ್ಟನ್ನು ಫ್ರೈ ಮಾಡಿದ್ಮೇಲೆ ಬೇವಿನ ಸೊಪ್ಪನ್ನು ಹಾಕಿ ಕೊನೆಯದಾಗಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇವಾಗ ಇಳಿಸ್ತೀನಿ. ಫೈನಲಿ ಇವಿಷ್ಟನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಆರಿದ ಮೇಲೆ ಇದನ್ನು ಸಣ್ಣದಾಗಿ ಪೌಡರ್ ಮಾಡ್ಕೊಳ್ಬೇಕು. ಇವಾಗ ರಸಂ ಪೌಡರ್ ಈ ರೀತಿಯಾಗಿ ಬಂದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ರಸಂನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.